राज्यपाल भाषण मेलिन वंदना निर्णय कुरित चर्चेगे मुख्यमंत्री उत्तर तृप्ति तंदिल्ल प्रस्तापिसिद अनेक विचारगळ बग्गे यावुदे उत्तर नीडिल्ल एंदु विधानसभे विरोध पक्षद नायक सिद्दरामय्य हेळिद्दारे। ವಿಧಾನಸೌಧದಲ್ಲಿಂದು ಅವರು ಬಿಜೆಪಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸಿಲ್ಲ, ಈ ಬಗ್ಗೆ ತಾವು ಅಧಿವೇಶನದ ವೇಳೆ ಪ್ರಸ್ತಾಪಿಸಿದ್ದೆ ಅದಕ್ಕೂ ಕೂಡ ಸಮರ್ಪಕ ಉತ್ತರ ನೀಡಿಲ್ಲ, ನೀರಾವರಿಗೆ 1.5 ಲಕ್ಷ ಕೋಟಿ ರೂಪಾಯಿ ಸಾಲಮನ್ನಾ, ರೈತರ ಮಕ್ಕಳ ಶಿಕ್ಷಣಕ್ಕೆ 500 ಕೋಟಿ ರೂಪಾಯಿ, 1000 ರೈತರನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸ ಮುಂತಾದ ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದ್ದು ಈ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ತಿಳಿಸಿದರು। ರೈತರ ಸಾಲ ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ ಕಿತ್ತನ ರೈತರಿಗೆ ರಿವಾಲ್ವಿಂಗ್ ಫಂಡ್ 5000 ಕೋಟಿ ಇಡ್ತೀವಿ, ರೈತರ ಮಕ್ಕಳಿಗೆ ಎಜುಕೇಶನ್ ಗೋಸ್ಕರ 500 ಕೋಟಿ ಇಡ್ತೀವಿ, ಒಂದು ರೈತರ ಕಾರ್ಯಕ್ರಮಗಳನ್ನು ರಿವ್ಯೂ ಮಾಡಲಿಕ್ಕೆ ಒಂದು ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತೀವಿ। ಇಸ್ರೇಲ್ ಗೆ 1000 ಜನ ಕಳಿಸ್ತೀವಿ ಪ್ರತಿ ವರ್ಷ, ಯಾರು ಕಳಿಸಿದರು? ರೈತ ಕೇಂದ್ರದಿಂದ ದುಡ್ಡು ಬಂದಿಲ್ಲ ನಮಗೆ, ಇವತ್ತವರೆಗೆ ಜಿಎಸ್ಟಿ ಬರಲಿಲ್ಲ, ಪರಿಹಾರ ಬರಲಿಲ್ಲ, ಸಾಲ ತಕೊಂಡು ಅದನ್ನು ತೀರಿಸಬೇಕಾಗಿದೆ। ಆಮೇಲೆ ಗ್ರಾಂಟ್ಸ್ ನಲ್ಲೂ ಕೂಡ ಕಟ್ ಆಗಿಬಿಟ್ಟಿದೆ, ಅದರ ಬಗ್ಗೆ ಉತ್ತರ ಹೇಳಲಿಲ್ಲ। 15 ಫೈನಾನ್ಸ್ ಕಮಿಷನ್ ಇಂಟ್ರಿಮ್ ರಿಪೋರ್ಟ್ ನಲ್ಲಿ 5495 ಕೋಟಿ ಈ ವರ್ಷ ಕೊಡಬೇಕು ಅಂತ ಹೇಳಿದ್ರು, ಈಗಾಲೇ ಫೆಬ್ರವರಿ ಮುಗಿತಾ ಇದೆ, ಈ ವರ್ಷ ಎಲ್ಲಿ ಕೊಡ್ತಾರೆ? ಇದನ್ನು ಕೇಳಕ್ಕೆ ಹೋಗಿಲ್ಲ ಅವರು, 25 ಜನ ಎಂಪಿಗಳು ಗೆದ್ದಿದ್ದಾರೆ, ಯಾಕೆ ಗೆದ್ದರು ಅವರು?